ಇದೊಂದೇ ಒಂದು ಗೆಲುವಿಗಾಗಿ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ಶನಿವಾರದ ರಾತ್ರಿಯೇ ದೀಪಾವಳಿ ಹಬ್ಬವಾಗಿಬಿಟ್ಟಿದೆ. ಆರ್ಸಿಬಿ ಫ್ಯಾನ್ಸ್ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ದೊಡ್ಡ ಹಬ್ಬ ಆಚರಿಸಿದ್ದಾರೆ. ಆರ್ಸಿಬಿ ಟೀಮ್ ಸಿಎಸ್ಕೆಯನ್ನು ಕೆಡವಿ ನಂತರ ಹೋಟೆಲ್ಗೆ ಹೊರಡುವವರೆಗೂ ಕಾದು ಕುಳಿತಿದ್ದ ಅಭಿಮಾನಿಗಳು ಆಟಗಾರರನ್ನು ದೊಡ್ಡ ಸಂಖ್ಯೆಯಲ್ಲಿ ಅಭಿನಂದಿಸಿ ಈ ಸಲ ಕಪ್ ಗೆದ್ದುಕೊಂಡು ಬನ್ನಿ ಎಂದು ಬೆಂಗಳೂರಿನಿಂದ ಕಳಿಸಿಕೊಟ್ಟಿದ್ದಾರೆ. ಈ ಸಲ ಕಪ್ ನಮ್ದೇ ಎನ್ನುವುದು ಯಾವುದೇ ಐಪಿಎಲ್ ಸೀಸನ್ ಶುರುವಾದಾಗಲೂ ಆರ್ಸಿಬಿ ಅಭಿಮಾನಿಗಳು ಹೇಳಿಕೊಳ್ಳುವ ಒನ್ ಲೈನ್ ಸ್ಲೋಗನ್. ಆದರೆ ಈ ಬಾರಿ ಮೊದಲ ಸುತ್ತಿನ ಪಂದ್ಯಗಳು ಮುಗಿಯುವ ವೇಳೆಗೆ 7ರಲ್ಲಿ 6 ಸೋತಿದ್ದ ತಂಡ ಕಪ್ ಗೆಲ್ಲೋವರೆಗೆ ಹೋಗುತ್ತೆ ಅಂದರೆ ಇವರಿಗೆ ಹುಚ್ಚು ಹಿಡಿದಿದೆ ಎಂದು ಯಾರೇ ಆದರೂ ಹೇಳ್ತಿದ್ರು. ಆರ್ಸಿಬಿಯ ಕಟ್ಟರ್ ಅಭಿಮಾನಿಗಳಲ್ಲೂ ಈ ಬಾರಿ ಗೆಲ್ಲೋದಿಲ್ಲ ಬಿಡು ಎಂಬ ಭಾವನೆ ಬಂದಿತ್ತು. ಆದರೆ ಆರ್ಸಿಬಿ ಅಭಿಮಾನಿಗಳಿಗೆ ಡುಪ್ಲೆಸಿಸ್ ಒಂದು ಮಾತು ಕೊಟ್ಟಿದ್ರು. 4ನೇ ಪಂದ್ಯ ಮುಗಿದು ಅದರಲ್ಲೂ ಆರ್ಸಿಬಿ ಹೀನಾಯವಾಗಿ ಸೋತಾಗ ಆರ್ಸಿಬಿ ಫ್ಯಾನ್ಸ್ಗೆ ಮಾತು ಕೊಟ್ಟಿದ್ದರು. ನಾವು ಸೋತರೂ ನೀವು ಇಷ್ಟೆಲ್ಲ ಅಭಿಮಾನದಿಂದ ಬೆಂಬಲಿಸ್ತಾ ಬಂದಿದ್ದೀರಿ, ನೀವು ಹೆಮ್ಮೆ ಪಡುವಂತೆ ನಾವು ಆಡ್ತೇವೆ ಎಂದಿದ್ದರು. ಇದನ್ನು ಅಕ್ಷರಶಃ ಆಡಿ ತೋರಿಸಿದ್ರು ಡುಪ್ಲೆಸಿಸ್. ನಿರ್ಣಾಯಕ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದ ಡುಪ್ಲೆಸಿಸ್ ಅಕ್ಷರಶಃ ಚೆನ್ನೈ ಕೈಯಿಂದ ಮ್ಯಾಚ್ ಕಿತ್ತುಕೊಂಡರು. ಆರ್ಸಿಬಿಗೆ ಗೆಲ್ಲೋದು ಕಷ್ಟ ಇರಲಿಲ್ಲ, ಆದರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡಲು ಬೇಕಿದ್ದ ನೆಟ್ ರನ್ ರೇಟ್ ಉಳಿಸಿಕೊಳ್ಳೋದು ಕಷ್ಟವಿತ್ತು. ಆದರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಆರ್ಸಿಬಿ ಪ್ಲೇ ಆಫ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಅಷ್ಟೇ ಗ್ರ್ಯಾಂಡ್ ಆಗಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಶನಿವಾರ ರಾತ್ರಿ ನಡೆದಿದ್ದು ಆಟ ಅನ್ಬೇಕೋ ಅಥವಾ ಮ್ಯಾಜಿಕ್ ಅನ್ಬೇಕೋ ಗೊತ್ತಿಲ್ಲ. ಮೈದಾನಕ್ಕೆ ಇಳಿದಾಗಲೇ ಆರ್ಸಿಬಿ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ ಫಿಕ್ಸ್ ಆಗಿತ್ತು. ಈ ಪಂದ್ಯದಲ್ಲಿ ತಂತ್ರಗಾರಿಕೆ, ರಕ್ಷಣಾತ್ಮಕ ಆಟ, ಸೋತ್ರೆ ಗತಿಯೇನಪ್ಪ ಎಂಬ ಯೋಚನೆ ಇದ್ಯಾವುದಕ್ಕೂ ಅವಕಾಶ ಇಲ್ವೇ ಇಲ್ಲ. ಈಗ ಉಳಿದಿರೋದು ಒಂದೇ ಒಂದು ಅವಕಾಶ, ಹೊಡಿಬೇಕು, ಗೆಲ್ಲಬೇಕು, ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕು. ಇದೊಂದೇ ಮಂತ್ರವನ್ನು ಮಾತ್ರ ಆರ್ಸಿಬಿ ಆಟಗಾರರು ಉಸಿರಾಡುತ್ತಿದ್ರು. ಇದರಿಂದಾಗಿಯೇ ಮೊದಲ ಬಾಲ್ನಿಂದಲೇ ಅಬ್ಬರ ಶುರುವಾಗಿತ್ತು. ಇದು ಕೊಹ್ಲಿ ಡುಪ್ಲೆಸಿಸ್ ಆಟನ ಎಂಬ ರೀತಿಯಲ್ಲೇ ಓಪನಿಂಗ್ ಶುರುವಾಯಿತು. ಚೆನ್ನೈನ ಬೌಲರ್ಗಳ ಬೆವರು ಒರೆಸಲು ಮಳೆರಾಯನೇ ಬಂದು ಬ್ರೇಕ್ ಕೊಟ್ಟಿದ್ದ. ಇಲ್ಲದೆ ಹೋಗಿದ್ರೆ ಮುಂದೇನು ಮಾಡೋದು ಎಂಬುದನ್ನು ಚೆನ್ನೈಗೆ ಯೋಚನೆ ಮಾಡಿಕೊಳ್ಳಲು ಅವಕಾಶ ಇಲ್ಲದಂತೆ ಮಾಡಿದ್ರು ಕಿಂಗ್ ಕೊಹ್ಲಿ ಮತ್ತು ನಾಯಕ ಡುಪ್ಲೆಸಿಸ್. ಟಾಸ್ ಗೆದ್ದ ಸಿಎಸ್ಕೆ ನಾಯಕ ಅದ್ಯಾವ ಪ್ಲಾನ್ ಇಟ್ಕೊಂಡು ಮೊದಲು ಫೀಲ್ಡಿಂಗ್ ಆಯ್ದುಕೊಂಡ್ರೋ ಗೊತ್ತಿಲ್ಲ. ಬಹುತೇಕ ಆರ್ಸಿಬಿಯ ವೀಕ್ ಬೌಲಿಂಗ್ ಅನ್ನೇ ದೃಷ್ಟಿಯಲ್ಲಿಟ್ಟು ಈ ನಿರ್ಧಾರಕ್ಕೆ ಬಂದಿರಬಹುದು. ಆದರೆ ಆರ್ಸಿಬಿ ಬ್ಯಾಟ್ಸ್ಮನ್ಗಳು ಮಾತ್ರ ಚೆನ್ನೈನ ಗೇಮ್ ಪ್ಲಾನ್ ಅನ್ನೇ ಉಲ್ಟಾ ಮಾಡಿದ್ರು. ಮೊದಲ ಓವರ್ನಿಂದಲೇ ಕೊಹ್ಲಿ ಡುಪ್ಲೆಸಿಸ್ ಬ್ಯಾಟಿಂಗ್ ಮೂಲಕ ಅಬ್ಬರಿಸಲು ಶುರು ಮಾಡಿದ್ರು. ಆದರೆ ಮಳೆಯ ಬ್ರೇಕ್ ನಂತರ ಪಿಚ್ ಅಂದಾಜಿಸಿದ ಧೋನಿ ಸ್ಪಿನ್ ಬೌಲಿಂಗ್ ಇಳಿಸಿ ಆರ್ಸಿಬಿಯನ್ನು ಕಟ್ಟಿಹಾಕುವ ಕೆಲಸ ಮಾಡಿದ್ರು. ಇದರಿಂದಾಗಿ ಮೊದಲ 10 ಓವರ್ಗಳಲ್ಲಿ ಆರಂಭದ 4 ಓವರ್ಗಳ ರೀತಿಯಲ್ಲಿ ರನ್ ಹೊಳೆ ಹರಿಯಲಿಲ್ಲ. ಆದರೆ ಸ್ಪಿನ್ ಮೂಲಕ ಕಟ್ಟಿಹಾಕುವ ಚೆನ್ನೈನ ಪ್ರಯತ್ನ ತಾತ್ಕಾಲಿಕವಾಯಿತು. ಗ್ರೀನ್ ಮತ್ತು ಪಟಿದಾರ್ ಇಡೀ ಸ್ಟೇಡಿಯಂನ ಉದ್ದಗಲಕ್ಕೂ ಸಿಕ್ಸರ್ಗಳ ಮಳೆ ಸಿಡಿಸಿದ್ರು. ಇದರ ನಡುವೆ ಚೆನ್ನೈನ ಫೀಲ್ಡರ್ಸ್ ಮಹತ್ವದ ಕ್ಯಾಚ್ ಡ್ರಾಪ್ ಮಾಡಿದ್ದು ಆರ್ಸಿಬಿಗೂ ಒಮ್ಮೊಮ್ಮೆ ಅದೃಷ್ಟ ಒಲಿಯುತ್ತೆ ಎಂಬಂತೆ ಕಾಣುತ್ತಿತ್ತು. ಇಲ್ಲದಿದ್ರೆ ಡೆರೆಲ್ ಮಿಚೆಲ್ ಕೂಡ ಕ್ಯಾಚ್ ಡ್ರಾಪ್ ಮಾಡುವುದು ಅಂದರೆ ನಂಬೋದು ಸ್ವಲ್ಪ ಕಷ್ಟ. ಕಡೆಯ ಮ್ಯಾಕ್ಸಿ ಅಬ್ಬರ ಈ ಹಿಂದಿನ ಎಲ್ಲ ವೈಫಲ್ಯವನ್ನು ಮರೆಮಾಚುವಂತೆ ಮಾಡಿತ್ತು. ಹೊಸ ಎನರ್ಜಿಯೊಂದಿಗೆ ಎಂಟ್ರಿಯಾದ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ್ದು ಮಾತ್ರವಲ್ಲ, ನಂತರ ಸಿಎಸ್ಕೆಯ ಬ್ಯಾಟಿಂಗೂ ಕೊಳ್ಳಿಯಿಟ್ರು. ತಂಡದ ಸ್ಕೋರ್ 219 ತಲುಪಿದ್ದರಿಂದ ಸಿಎಸ್ಕೆಗೆ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಲೇಬೇಕಾದಂತಹ ಸವಾಲು ಎದುರಾಗಿತ್ತು. ಯಾವಾಗ ಚೆನ್ನೈ ಸ್ಪಿನ್ನರ್ಗಳು ಅಬ್ಬರಿಸಿದ್ರೋ ಆಗಲೇ ಆರ್ಸಿಬಿಯ ಬೌಲಿಂಗ್ ತಂತ್ರ ತಯಾರಾಗಿತ್ತು. ಅದರಿಂದಾಗಿಯೇ ಮೊದಲ ಓವರ್ನಲ್ಲಿ ಹೊಸ ಬಾಲನ್ನು ಮ್ಯಾಕ್ಸಿ ಕೈಗೆ ಕೊಟ್ಟರು.
ಮೊದಲ ಎಸೆತದಲ್ಲೇ ಐಪಿಎಲ್ ಸೀಸನ್ನಲ್ಲಿ ಎರಡನೇ ಅತಿ ಹೆಚ್ಚು ಸ್ಕೋರ್ ಗಳಿಸಿದ್ದ ಸಿಎಸ್ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಔಟ್ ಆಗುವುದರೊಂದಿಗೆ ಸಿಎಸ್ಕೆ ಸೋಲು ಫಿಕ್ಸ್ ಆಗಿತ್ತು. ನಂತರ ನಡೆದಿದ್ದೆಲ್ಲವೂ ಅದಕ್ಕೆ ಪೂರಕವಾದ ನಡಾವಳಿಗಳು ಅಷ್ಟೇ. ಯಾಕಂದ್ರೆ ಮಿಡ್ಲ್ ಆರ್ಡರ್ನಲ್ಲಿ ರಚಿನ್ ರವೀಂದ್ರ ಮತ್ತು ಅಜಿಂಕ್ಯ ರಹಾನೆ ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರೂ ತಂಡದ ಗೆಲುವಿಗಿಂತ ಪ್ಲೇ ಆಫ್ ಎಂಟ್ರಿಯ ತಂತ್ರಗಾರಿಕೆ ಮಾತ್ರ ಅವರ ಬ್ಯಾಟಿಂಗ್ನಲ್ಲಿತ್ತು. ನಂತರ ಬಂದ ಶಿವಂ ದುಬೆ ತಾನೂ ಕೆಟ್ಟದಾಗಿ ಆಡುವುದರ ಜೊತೆಗೆ ರಚಿನ್ ರವೀಂದ್ರರನ್ನು ಸುಖಾಸುಮ್ಮನೆ ರನ್ಔಟ್ ಮಾಡಿಸಿ ಸಿಎಸ್ಕೆ ಬೆನ್ನೆಲುಬು ಮುರಿಯುವಂತೆ ಮಾಡಿದರು. ಆದರೆ ಸಿಎಸ್ಕೆಯ ಪ್ಲೇ ಆಫ್ ಕನಸು ಇದ್ದಿದ್ದು ಕೇವಲ ಧೋನಿಯ ಬ್ಯಾಟ್ ಮೇಲೆ ಮಾತ್ರ. ಧೋನಿ 16ನೇ ಓವರ್ನಲ್ಲಿ ಕ್ರೀಸ್ಗೆ ಎಂಟ್ರಿ ಕೊಟ್ಟಾಗ ಸಿಎಸ್ಕೆ ಕೇವಲ ಪ್ಲೇ ಆಫ್ ಎಂಟ್ರಿಯ ಟಾರ್ಗೆಟ್ ರೀಚ್ ಆಗುವುದು ಮಾತ್ರ ಕನಸಾಗಿತ್ತು. ಇದರಿಂದಾಗಿ ಧೋನಿ ಹಾಗೂ ಜಡೇಜಾ ಲೆಕ್ಕಾಚಾರದಿಂದಲೇ ಆಟವಾಡಿದರು. ಕಡೆಯ ಓವರ್ನಲ್ಲಿ 19ನೇ ಓವರ್ನಲ್ಲಿ ಧೋನಿಗೆ ನೋಬಾಲ್ ಮತ್ತು ಫ್ರೀ ಹಿಟ್ಗೆ ಸಿಕ್ಸ್ ಹೊಡೆಯಲು ಸಾಧ್ಯವಾಗದೇ ಇದ್ದಾಗಲೇ ಆರ್ಸಿಬಿ ಪ್ಲೇ ಆಫ್ ಎಂಟ್ರಿ ಆಗುವುದು ಬಹುತೇಕ ಪಕ್ಕಾಗಿತ್ತು. ಕಡೆಯ ಓವರ್ನಲ್ಲಿ 17 ರನ್ಗಳ ಟಾರ್ಗೆಟ್ ಇದ್ದಾಗಲೂ ಧೋನಿ ಮೊದಲ ಎಸೆತದಲ್ಲಿ ಸಿಕ್ಸರ್ ಬಾರಿಸಿ ಆರ್ಸಿಬಿ ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಿಸಿದ್ದರು. ಆದರೆ ಯಶ್ ದಯಾಳ್ ಎರಡನೇ ಎಸೆತವನ್ನು ಅದೇ ಸ್ವರೂಪದಲ್ಲಿ ಸಿಕ್ಸರ್ಗೆ ಅಟ್ಟುವ ಲೆಕ್ಕಾಚಾರ ಹಾಕಿದ್ದ ಧೋನಿ ಎಡವಿದ್ರು. ಬಾಲ್ ಧೋನಿ ನಿರೀಕ್ಷೆಯಂತೆ ಬ್ಯಾಟ್ನ ಮಿಡ್ಲಿಗೆ ಬರಲಿಲ್ಲ. ಒಂದೆರಡು ಇಂಚುಗಳ ವ್ಯತ್ಯಾಸದಲ್ಲಿ ಬಾಲ್ ಕನೆಕ್ಟ್ ಆಯಿತು. ಇದರಿಂದಾಗಿ ನಿರೀಕ್ಷೆಗೂ ಮೀರಿ ಕೈ ಹೋದ ಬಾಲ್ ಬೌಂಡ್ರಿ ಗೆರೆ ದಾಟಲಿಲ್ಲ. ಧೋನಿ ಆ ಎಸೆತವನ್ನು ಸಿಕ್ಸ್ಗೆ ಅಟ್ಟಿರುತ್ತಿದ್ರೆ ಆರ್ಸಿಬಿ ಪ್ಲೇ ಆಫ್ ಕನಸಿಗೂ ಕೊಳ್ಳಿ ಬೀಳ್ತಿತ್ತು. ಆದರೆ ಹಾಗಾಗಲಿಲ್ಲ. ಅದೃಷ್ಟ ಆರ್ಸಿಬಿ ಪರವಾಗಿತ್ತು. ಪಂದ್ಯದ ನಂತರ ಸಿಎಸ್ಕೆಯ ಮಾಜಿ ಆಟಗಾರ ಅಂಬಟಿ ರಾಯ್ಡು ಹೇಳಿದ ಮಾತು ನಿಜಕ್ಕೂ ಮಾರ್ಮಿಕವಾಗಿತ್ತು. ಇಷ್ಟು ದಿನ ದೇವರು ಧೋನಿಗೆ ಎಲ್ಲಾ ರೀತಿಯ ಸಹಾಯ ಮಾಡಿದ್ರು. ಆದರೆ ಎರಡೇ ಎರಡು ಇಂಚುಗಳಷ್ಟು ವ್ಯತ್ಯಾಸದಲ್ಲೇ ಬ್ಯಾಟ್ಗೆ ಬಾಲ್ ಕನೆಕ್ಟ್ ಆಗುವುದರೊಂದಿಗೆ ಧೋನಿ ಔಟ್ ಆದ್ರು. ಬಹುಶಃ ದೇವರಿಗೂ ಅನ್ನಿಸಿರಬೇಕು, ಇಷ್ಟು ದಿನ ಧೋನಿಗೆ ಎಲ್ಲವನ್ನು ಕೊಟ್ಟಿದ್ದೇನೆ, ಈಗ ಸ್ವಲ್ಪ ಕೊಹ್ಲಿಗೂ ಕೊಡೋಣ ಎಂದು. ಹೀಗಂತ ರಾಯ್ಡು ಆರ್ಸಿಬಿಯ ಗೆಲುವನ್ನು ಧೋನಿ ಮತ್ತು ಕೊಹ್ಲಿ ಎಂಬ ಇಬ್ಬರು ದಿಗ್ಗಜರ ನಡುವಿನ ಅದೃಷ್ಟದ ರೀತಿಯಲ್ಲಿ ವಿವರಿಸಿದ್ದಾರೆ. ಆರ್ಸಿಬಿಯ ಈ ಗೆಲುವು ಅಭಿಮಾನಿಗಳ ಪಾಲಿಗೆ ಕಪ್ ಗೆದ್ದಷ್ಟೇ ಖುಷಿಯಾಗಿದೆ. ಆದರೆ ಇಷ್ಟಕ್ಕೆ ತಂಡ ಮೈ ಮರೆಯಬಾರದು. ಡಬಲ್ ಹ್ಯಾಟ್ರಿಕ್ ಗೆಲುವುಗಳೊಂದಿಗೆ ತಂಡ ಪ್ಲೇ ಆಫ್ ತಲುಪಿದೆ. ಇನ್ನು 3 ಮೆಟ್ಟಿಲು ಹತ್ತುವುದು ಬಾಕಿ ಇದೆ. 17 ಸೀಸನ್ಗಳಿಂದ ಕಪ್ ಸಿಗದ ಬರ ಆರ್ಸಿಬಿಯನ್ನು ಕಾಡುತ್ತಿದೆ. ಚೆನ್ನೈ ವಿರುದ್ಧ ಗೆದ್ದರೆ ಕಪ್ ಸಿಗೋದಿಲ್ಲ, ಈಗ ಅಸಲಿ ಕಪ್ ಬೇಕಿದೆ. ಆ ಕಪ್ ಗೆದ್ದು ಬರಬೇಕು. ಹಾಗಿದ್ದಾಗ ಮಾತ್ರ ಆರ್ಸಿಬಿಯನ್ನು ಕಾಲೆಳೆಯುವ ಎದುರಾಳಿಗಳಿಗೆ ತಕ್ಕ ಪಾಠ ಕಲಿಸಲು ಸಾಧ್ಯ. ಆಲ್ ದಿ ಬೆಸ್ಟ್ ಆರ್ಸಿಬಿ.